सुज्ञान तेजोमय स्वरूप अद्वैत मत सिद्धांत प्रतिष्ठापनाचार्य श्रीमत् चतुरंग वरवराधि स्वरूप संयमींद्र मूर्धारूढ़ गरुडारूढ़ पावनैक परमारूढ़ राजयोग समारूढ़ गुरु गोकर्ण मंडलाधीश्वरोप अपराग श्रीमद् जगद्गुरु शंकराचार्य श्रीमद् राघवेश्वर भारती स्वामी महाराज की स्वात्मसुखावबोधे जनस्य ये जाङ्गलिकायमाने संसारहालाहलमोहशान्ति हरे राम ಮೂರನೇ ದಿವಸದ ಶ್ರೀರಾಮ ಕಥೆಯ ಯಜಮಾನ ದಂಪತಿಗಳಾದ ಶಿವರಾಮ್ ಭಟ್ ದಂಪತಿಗಳು ಶ್ರೀರಾಮಾಯಣ ಗ್ರಂಥಕ್ಕೆ ಮಾಲಾರ್ಪಣೆಯನ್ನು ಮತ್ತು ಫಲಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಪುಷ್ಪಾರ್ಚನೆಗಾಗಿ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಾರದಾ ಜಯ ಗೋವಿಂದ ವೇದಿಕೆಗೆ ಬರಬೇಕು. ಹಾಗೆ ವೈ ಎನ್ ಕೆ ಶರ್ಮಾ ಇವರು ವೇದಿಕೆಗೆ ಬಂದು ಶ್ರೀರಾಮಾಯಣ ಗ್ರಂಥಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು. ಹಾಗೆ ಶ್ರೀರಾಮ ಕಥೆಯ ಹಾಡುಗಳ ಸಾಹಿತ್ಯಕೃತರಾದ ಗಜಾನ ಶರ್ಮ ಇವರು ವೇದಿಕೆಗೆ ಬಂದು ಶ್ರೀರಾಮಾಯಣ ಗ್ರಂಥಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕು. Oh.
राम जय राम जय जय राम ಶ್ರೀರಾಮಚಂದ್ರನ ಪಾವನ ಪದತಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಪರಮಪೂಜ್ಯ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಚರಣಕಮಲಗಳಿಗೆ ನಮಸ್ತ. ರಾಮಕಥೆಯ ಮೂರನೆಯ ಮಜಲಿನ ಆಸ್ವಾದನೆಗೆ ಎಣಿಯಾಗಿದ್ದೇವೆ. ರಾಮಕಥೆ ಬದುಕಿನ ವ್ಯಥೆಯನ್ನು ನಿವಾರಿಸುವ ಕಥೆ ಅನ್ನುವುದನ್ನು ಪರಮಪೂಜ್ಯರ ಮಾತುಗಳಲ್ಲಿ ಅನುಭವಿಸಿದ್ದೇವೆ ನಾವು. ಬೇಡನೊಬ್ಬ ಹೇಗೆ ಗುರುವಿನ ಒಂದೇ ಒಂದು ಮಾತಿನಿಂದ, ಒಂದೇ ಒಂದು ಪ್ರಶ್ನೆಯಿಂದ ತಪಸ್ಸಿನಲ್ಲಿ ಮುಳುಗಿ ಹೋದ ಅನ್ನುವುದನ್ನು ನೋಡ್ತಾ ಇದ್ದೆ. ಬದುಕಿನಲ್ಲಿ ಒಳಿತಿನೆಡೆಗೆ ನಮ್ಮನ್ನು ಪರಿವರ್ತಿಸುವ ಅದಾವುದೋ ಒಂದು ಘಟನೆಯನ್ನು ಭಗವಂತ ಹೇಗೆ ನೆರವಿಸ್ತಾನೆ ಅನ್ನೋದನ್ನು ಪುರಂದರದಾಸರ ಕಥೆಯಲ್ಲಿ ಪರಮಪೂಜ್ಯರು ನಮಗೆ ತೋರಿಸ್ತಾ ಇದ್ದರು. ಹೌದು, ಬದುಕಿನ ಪರಿವರ್ತನೆಗೆ ಅದಾವುದೋ ಒಂದು ಘಟನೆ ಬೇಕು, ಯಾವುದೋ ಒಂದು ಘಟನೆ ನಮ್ಮನ್ನು ಪ್ರಭಾವಿಸಬೇಕು. ಅದು ಸಂಕಟದ ಘಟನೆ ಇರಬಹುದು, ಅದು ಸಂತಸದ ಘಟನೆ ಇರಬಹುದು. ಯಾವುದೋ ಒಂದು ವಿಧದಲ್ಲಿ ಬದುಕನ್ನು ಸರಿದಾರಿಗೆ ತರುವಲ್ಲಿ, ತಪ್ಪಿದ ಕೊಂಡಿಯನ್ನು ಮತ್ತೆ ಕೂಡಿಸುವಲ್ಲಿ ಹಾಗೊಂದು ಘಟನೆ ನಡೆಯಲೇಬೇಕಾಗತ್ತೆ. ಆ ಘಟನೆಯನ್ನು ಭಗವಂತ ತನ್ನದೇ ಆದ ವಿಧಾನದಲ್ಲಿ ಅಥವಾ ತನ್ನದೇ ಪ್ರತಿನಿಧಿಯಾದ ಗುರುವಿನ ರೂಪದಲ್ಲಿ ಏರ್ಪಡಿಸ್ತಾನೆ ಅನ್ನೋದನ್ನು ಕೂಡ ನಾವು ನಿನ್ನೆ ಮೊನ್ನೆಯ ಕಥೆಗಳಲ್ಲಿ ಗಮನಿಸ್ತಾ ಇದ್ವಿ. ರಾಮಕಥೆ ಪ್ರಾಯಶಃ ನಮ್ಮ ಬದುಕಿನ ತಿರುವಿಗಾಗಿ ಭಗವಂತ ಹೆಣೆದ ಅಂಥದ್ದೊಂದು ಘಟನೆ ನಮ್ಮ ಬದುಕಿನಲ್ಲಿ ಅವಿಸ್ಮರಣೀಯವಾಗಿ ರೂಪುಗೊಳ್ತಾ ಇದೆ ಅಂತ ಭಾವಿಸಿದರೆ ಅದು ಖಂಡಿತವಾಗಿ ತಪ್ಪಾಗಿರಲಿಕ್ಕಿಲ್ಲ. ಏಕೆಂದರೆ ರಾಮಕಥೆ ಬೆಳೆದು ಬಂದ ದಿನಗಳಲ್ಲಿ
ರಾಮಕಥೆಯಿಂದ ಪ್ರಭಾವಿತರಾಗ್ತಾ ಇರುವಂತಹ ಪುಟ್ಟ ಪುಟ್ಟ ಮಕ್ಕಳನ್ನು ಗಮನಿಸಿದಾಗ ನಮಗೆ ಆ ವಂಶ ಅತ್ಯಂತ ನಿಚ್ಚಳವಾಗಿ ವೇದ್ಯ ಆಗುತ್ತೆ ರಾಮಕಥೆ ಅನ್ನುವ ಹೆಸರಿದ್ದರೆ ಸಾಕು ಶಾಲೆಗಳನ್ನು ಬಿಟ್ಟು ಓಡಿ ಬರುವ ಅಥವಾ ತಮ್ಮ ಸ್ವಚ್ಛಂದವಾದ ಎಲ್ಲ ಆಟಪಾಠಗಳನ್ನು ಬಿಟ್ಟು ಇಲ್ಲಿ ಬಂದು ರಾಮಕಥೆಯನ್ನು ಆಸ್ವಾದಿಸ್ತಾ ಕುಳಿತುಕೊಳ್ಳುವ ಮಕ್ಕಳ ಒಂದು ತಂಡವೇ ನಿರ್ಮಾಣಗೊಂಡಿದೆ ಅನ್ನೋದನ್ನು ಗಮನಿಸಿದಾಗ ರಾಮಕಥೆ ಅದೆಷ್ಟು ಪ್ರಭಾವಿ ಮತ್ತು ರಾಮಕಥೆಯನ್ನು ಹೆಣೆದ ಗುರುವಿನ ಆ ಹಿಂದಿನ ಮನೋಭಾವ ಅದೆಷ್ಟು ವಿಶಾಲವಾದದ್ದು ದೂರದೃಷ್ಟಿಯುಳ್ಳದ್ದು ಅನ್ನುವುದು ನಮಗೆ ಅರ್ಥವಾಗುತ್ತೆ ಅಂತಹ ರಾಮಕಥೆಯ ಆಸ್ವಾದನೆಯಲ್ಲಿ ನಾವಿದ್ದೇವೆ ಬದುಕಿಗೆ ಬೇಕಾದ ಎಲ್ಲವನ್ನು ಕೊಡುವ ಒಂದು ಗ್ರಂಥ ರಾಮಾಯಣ ಅನ್ನೋದನ್ನು ಅರಿತಿದ್ದೇವೆ ಮಹಾತ್ಮರೊಬ್ಬರ ಅನುಭವಿಯೊಬ್ಬರ ಮಾತೊಂದನ್ನು ಗೆಳೆಯ ರಾಘವೇಂದ್ರ ಹೆಗಡೆ ನೆನಪಿಸ್ತಾ ಇದ್ರು ರಾಮಾಯಣ ಅದು ಭಾವಗೀತೆಯೂ ಹೌದು ಅದು ಪುರಾಣವೂ ಹೌದು ಅನ್ನುವ ಒಂದು ಉತ್ಕೃಷ್ಟವಾದ ಮಾತು ರಾಮಾಯಣ ಎಂದೋ ಒಂದು ದಿನ ನಡೆದು ಹೋದ ಸಂಗತಿ ಅಂತ ಭಾವಿಸಿದರೆ ಭಾರತೀಯರ ಆದರ್ಶದಂತೆ ಅದು ಪುರಾಣ ಆಗತ್ತೆ ಅದು ಅಷ್ಟೇ ಆಗಿ ನಿಂತ್ಕೊಳ್ಳೋದಿಲ್ಲ ಬೇರೆಲ್ಲ ಪುರಾಣಗಳಿಗಿಂತ ರಾಮಾಯಣ ಹೇಗೆ ಭಿನ್ನವಾಗತ್ತೆ ಅಂದರೆ ಅದು ಭಾವಗೀತೆ ಅದು ಅದು ನಮ್ಮ ಬದುಕಿನ ಭಾವದ ಗೀತೆ ಅದು ನಾವು ಮರೆತ ಅದಾವುದೋ ಒಂದು ಭಾವವಿದೆಯಲ್ಲ ಅದನ್ನು ಉದ್ದೀಪನಗೊಳಿಸ್ಲಿಕ್ಕಾಗಿಯೇ ರಚಿತಗೊಂಡಂತಹ ಭಾವಗೀತೆ ಅದು ಅಥವಾ ದಿವಿಯಿಂದ ಭುವಿಗಿಳಿದು ಬಂದ ರಾಮನ ಆ ಅವ್ಯಾಜ ಕರುಣೆಯ ಅತ್ಯಂತ ಶ್ರೇಷ್ಠವಾದ ಭಾವ ಇದೆಯಲ್ಲ ಅದರ ಗೀತೆ ಅದು ಅದರ ಹಾಡದು ಅದರ ಪಾಡದು ರಾಮಾಯಣ ಎನ್ನುವ ಈ ಭಾವಗೀತೆಯ ಹಾಡು ನಮ್ಮ ಬದುಕಿನ ಪಾಡನ್ನು ಬದಲಿಸಲಿ ಅನ್ನುವ ಇಚ್ಛೆಯೊಂದಿಗೆ ಸಂಕಲ್ಪದೊಂದಿಗೆ ನಮ್ಮೆಲ್ಲ ಕರ್ಣ ಕಳೇಬರಗಳನ್ನು ರಾಮಕಥೆಯಲ್ಲಿ ಕೀಲಿಸೋಣ ನಮ್ಮ ಇಂದಿನ ರಾಮಕಥೆಯಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸಾಹಿತ್ಯದಲ್ಲಿ ಡಾಕ್ಟರ್ ಗಜಾನ್ ಶರ್ಮಾ ಗಾಯನದಲ್ಲಿ ಶ್ರೀಮತಿ ಪ್ರೇಮಲತಾ ದಿವಾಕರ್ ಶ್ರೀ ಶ್ರೀಪಾದ್ ಭಟ್ ಶ್ರೀ ಸುಧೀರ್ ಬೆಂಗ್ರೆ ತಬಲದಲ್ಲಿ ಶ್ರೀ ಗುರುಮೂರ್ತಿ ವೈದ್ಯ ಶ್ರೀ ನಾಗೇಂದ್ರ ಭಟ್ ಕೊಳಲಿನಲ್ಲಿ ಪ್ರಕಾಶ್ ಹೆಗಡೆ ಕಲ್ಲರಮನೆ ವಸಂತ ಕುಂಬ್ಳೆ ಅವರ ಕೀಬೋರ್ಡ್ ಶ್ರೀ ನೀರ್ನಳ್ಳಿ ಗಣಪತಿ ಹೆಗಡೆಯವರ ಚಿತ್ರ ಮರಳು ಶಿಲ್ಪದಲ್ಲಿ ರಾಘವೇಂದ್ರ ಹೆಗಡೆ ರೂಪಕದಲ್ಲಿ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಶ್ರೀಪಾದ ಹೆಗಡೆ ಅಡಿನಬಾಳ್ ವಿಷ್ಣು ಭಟ್ ಮೂರೂರು ಶಿವರಾಮ ಹೆಗಡೆ ಮೋಹನ ಹೆಗಡೆ ಹೆರವಟ್ಟ ಸಿ ಎಚ್ ಎಸ್ ಭಟ್ ರಾಘವೇಂದ್ರ ಮಧ್ಯಸ್ಥ ಗಣೇಶ್ ಹರೀಟೆ ಗಣೇಶ್ ಹೆಗಡೆ ವಿಕ್ರಮ್ ಸಿಂಹ ಶ್ರೀ ಅರವಿಂದ ಪರಿವಾರ ಶ್ರೀ ಮಂಜುನಾಥ್ ಪರಿವಾರ ವಿಶ್ವೇಶ್ವರ ಹೆಗಡೆ ಕಲ್ಲಬ್ಬೆ ಸುಧನ್ವ ದೀಕ್ಷಿತ್ ಮೈಸೂರು ಕುಮಾರ್ ಸಚಿನ್ ಬೆಂಗಳೂರು ಅಲ್ಲದೆ ವಿಶೇಷವಾಗಿ ರೂಪಕದಲ್ಲಿ ನೃತ್ಯದ ಭಾಗಕ್ಕಾಗಿ ಶ್ರೀಮತಿ ರೇಷ್ಮಾ ಭಟ್ ಮಂಗಳೂರು ಕುಮಾರಿ ಸ್ನೇಹ ಬೆಂಗಳೂರು ಕುಮಾರಿ ಕಾವ್ಯಶ್ರೀ ಬೆಂಗಳೂರು ಕುಮಾರಿ ಸುರಕ್ಷಾ ದೀಕ್ಷಿತ್ ಮೈಸೂರು ಇವರುಗಳಿದ್ದಾರೆ ಧ್ವನಿ ಮತ್ತು ಬೆಳಕಿನಲ್ಲಿ ನಿನಾದ ರಾಮಣ್ಣ ರಂಗ ಸಜ್ಜಿಕೆಯಲ್ಲಿ ಅಶೋಕ್ ಸಿದ್ದನಕೈ ಇವರುಗಳು ಜೊತೆಯಾಗಿದ್ದಾರೆ ಈ ಎಲ್ಲ ಕೂಟದೊಂದಿಗೆ ಬೆಂಗಳೂರಿನ ರಾಮಕಥೆಯ ಸಮಿತಿ ಅತ್ಯಂತ ಮುತುವರ್ಜಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಅತ್ಯಂತ ದೊಡ್ಡದಾದ ಕನಸಿನಿಂದ ಆಯೋಜಿಸಿದ ರಾಮಕಥೆಯ ಮೂರನೆಯ ದಿನವನ್ನು ಪ್ರವೇಶಿಸೋಣ ನಮ್ಮೆಲ್ಲ ಇಂದ್ರಿಯಗಳು ರಾಮಕಥೆಯಲ್ಲಿ ಮುಳುಗಲಿ ಬದುಕು ರಾಮಕಥೆಯ ಮಹಾಸಮುದ್ರದ ಸ್ನಾನದಿಂದ ಪಾವನವಾಗಲಿ ನಮಸ್ಕಾರ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ರೂಪದಿ ವಾಸಿಸು ಈಶಾ ಶ್ರೀ ಗುರು ರೂಪದಿ ವಾಸಿಸು ಈಶಾ
ದಿವ್ಯ ಯೋಗ ಭಾಗ್ಯ ಗುರುನಾಥ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ಅವಧೂತ ಭವ್ಯಾಕಾರದ ಸುಂದರ ರೂಪ ಭವ್ಯಾಕಾರದ ಸುಂದರ ರೂಪ ದಿವ್ಯ ಮೋಕ್ಷ ದಾತ ಗುರುನಾಥ ದಿವ್ಯ ಮೋಕ್ಷ ದಾತ ಗುರುನಾಥ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ಅವಧೂತ ಸ್ವಚಂದ ಸದಯಾಚಿನ್ಮಯ ಪೂರ್ಣಾನಂದ ಸದಯಾಚಿನ್ಮಯ ಪೂರ್ಣಾನಂದ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ಅವಧೂತ ಶ್ರೀ ಗುರು ರೂಪದಿ ವಾಸಿಸು ಈಶಾ ಭೋಗ ಮೋಕ್ಷ ದಾತ ಗುರುನಾಥ ಭೋಗ ಮೋಕ್ಷ ದಾತ ಗುರುನಾಥ ಶ್ರೀ ಗುರು ಅವಧೂತ ವಿನುತ ಶ್ರೀ ಗುರು ಅವಧೂತ ವಿನುತ ಕರ್ಣಕ್ಷೇತ್ರ ನಿಲಯಂ ದ್ವಿಭುಜಂ ವರದಂ ಸತಾ ಸರ್ವಾಭೀಷ್ಟ ಪ್ರಸಿದ್ಧ್ಯರ್ಥಂ ತನ್ನಮಾಮಿ ಗಜಾನನಂ ತನ್ನಮಾಮಿ ಗಜಾನನಂ ಚಿಂತಾಮಣಿ ಪ್ರಣಮತಾಂ ನಿಶಾಮಣಿ ಶಿರೋಮಣಿ ಕಪಾಲೀ ಲೋಕಪಾಲೀವ ಪಾತು ನಿತ್ಯಂ ಮಹಾಬಲಃ ಕಪಾಲೀ ಲೋಕಪಾಲೀವ ಪಾತು ನಿತ್ಯಂ ಮಹಾಬಲಃ ಪಾತು ನಿತ್ಯಂ ಮಹಾಬಲಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಪುರಸ್ತು ಹನುಮಾ ಪಶ್ಚಾ ಸುಮಿತ್ರ ಸುತ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ ವಾಯ್ವಾದಿಕೋಣೇಷು ಚ ವಾಯ್ವಾದಿಕೋಣೇಷು ಚ
ग्रीवश्च विभीषणश्च युवराज तारासुतो जाम्बवान् मध्ये नीलसरोज कोमलरुचिं रामं भजे श्यामलं रामं भजे श्यामलं दूरीकृत सीतार्तिके प्रकटीकृत राम वैभव स्फूर्तिः दारिद्र्य दश मुख कीर्तिः